ಹಿಂದೂ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆ ಈಗ ಒಂದು ಕರಾವಳಿಯಾದ್ಯಂತ ಕಾಡ್ಗಿಚ್ಚಿನಂತೆ ಇದರ ಒಂದು ಭೀಕರ ಸ್ವರೂಪ ಪಡ್ಕೊಂಡಿದೆ. ಒಂದಷ್ಟು ಭಾರೀ ಮಟ್ಟದಲ್ಲಿ ಒಂದು ಪ್ರತಿಭಟನೆ ನಡೆದಿದೆ. ಭಾಳಷ್ಟು ಹಿಂಸಾತ್ಮಕ ರೂಪಕ್ಕೆ ಸಾಗಿದಂಥ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರನ್ನು ಲಾಠಿ ಚಾರ್ಜ್ ಮಾಡುವ ಮೂಲಕ ಪೊಲೀಸರು ಒಂದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಎಲ್ಲದರ ನಡುವೆ ಮನೆಯವರು ತೀವ್ರ ದುಃಖಿತರಾಗಿದ್ದಾರೆ. ಮನೆ ಕುಟುಂಬಸ್ಥರು ಮಗನನ್ನು ಕಳ್ಕೊಂಡು ಪತಿಯನ್ನು ಕಳ್ಕೊಂಡು ಭಾಳಷ್ಟು ನೋವಿನಲ್ಲಿದ್ದಾರೆ ಕುಟುಂಬಸ್ಥರು. ಇದೆಲ್ಲದರ ಮಧ್ಯೆ ಸಾಂತ್ವನ ಹೇಳಲಿಕ್ಕೆ ಅಂತೇಳಿ ಒಂದಷ್ಟು ನಾಯಕರು ಕೂಡ ಮನೆಗೆ ಹೋಗಿರುವಂಥದ್ದನ್ನು ದೃಶ್ಯವನ್ನು ನೋಡ್ಬೋದು. ಇದೆಲ್ಲದರ ಮಧ್ಯೆ ಪ್ರತಿಭಟನೆ ಭೀಕರ ಸ್ವರೂಪವನ್ನು ಪಡ್ಕೊಂಡು ಒಂದಷ್ಟು ಬೆಳ್ಳಾರೆ ಉದ್ವಿಗ್ನ ಪರಿಸ್ಥಿತಿ ಆಗಿರುವಂಥದ್ದನ್ನು ನಾವು ನೋಡಿದ್ದೇವೆ. ಪ್ರವೀಣ್ ನೆಟ್ಟಾರ್ ಹತ್ಯೆಗೆ ನ್ಯಾಯ ಕೊಡಿಸಬೇಕು, ಅವರಿಗೆ ಸರ್ಕಾರ ಅವರನ್ನು ನ್ಯಾಯ ಕೊಡಿಸಬೇಕು ಅಂತ ಹೇಳಿ BJP ಕಾರ್ಯಕರ್ತರು ಒಂದು ಬೀದಿಗಿಳಿದಿರುವಂಥ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಈ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿದೆ ಅಂತ ಹೇಳಿದರೆ ನಮ್ಮನ್ನಾಳುವ ನಾಯಕರ ಮೇಲೆಯೇ ಇದು ಇವತ್ತು ತಿರುಗಿ ಬಿದ್ದಿದೆ. ಹಿಂದುತ್ವದ ಒಂದು ಏನು ಹಿಂದುತ್ವ ಅಂತ ಹೇಳಿಕೊಂಡು ಓಟ್ ತಗೊಂಡ್ರೋ, ಇವತ್ತು ಅದೇ ನಾಯಕರನ್ನು ಇವತ್ತು ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮಗೆ ನೀವು ನ್ಯಾಯ ಕೊಡಿ, ನಮ್ಮ ಜೀವಕ್ಕೆ ಬೆಲೆ ಇಲ್ವಾ, ನಾಳೆ ಇವತ್ತು ಪ್ರವೀಣ್ ನಾಳೆ ನಮಗೇನಾದರೂ ಆದರೆ ಯಾರು ಗತಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಪ್ರವೀಣ್ ಅವರನ್ನು ಕೊನೆಯ ಕ್ಷಣದಲ್ಲಿ ಆಸ್ಪತ್ರೆಗೆ ಸಾಗಿಸಿರುವಂಥದ್ದು ಬೆಳ್ಳಾರೆಯ ಆಂಬ್ಯುಲೆನ್ಸ್ ಚಾಲಕರಾಗಿರುವಂತಹ ಆಶಿಕ್ ಅನ್ನೋರು. ಸ್ವತಃ ಅವರೇ ಈ ಒಂದು ಆ ಭಯಾನಕ ದೃಶ್ಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಆ ದೃಶ್ಯ ಹೇಗಿತ್ತು, ಪ್ರವೀಣ್ ಅವರಿಗೆ ಎಷ್ಟು ಗಾಯ ಆಗಿತ್ತು, ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ದರು ಅನ್ನೋದನ್ನು ಅವರು ದೂರವಾಣಿ ಮೂಲಕ ವಿವರಿಸಿದ್ದಾರೆ. ಅದನ್ನೇ ಕೇಳೋಣ, ಬನ್ನಿ. ಹಾ, ನೀವು ಏನು ಕಂಡಿದ್ದೀರಿ, ನೀವು ಏನ ಆ ಕ್ಷಣ ಹೇಗಿತ್ತು ಅನ್ನೋದನ್ನ ನೀವು ಮಾತಾಡ್ಬೋದಾ? ನಾನು ಕೂಡಲೇ ಹೋದೆ. ಕೂಡುವಾಗ ಅಲ್ಲಿ ಬಾಡಿಯಲ್ಲಿ ಬಿತ್ತಿತ್ತು ಮಾಸಿಗಟ್ಟೆಯಲ್ಲಿ. ಓಕೆ. ಅಲ್ಲಿಂದ ಆಂಬ್ಯುಲೆನ್ಸ್ ಈಗ ರಪ್ಪ ಎಲ್ಲ ಶಿಫ್ಟ್ ಮಾಡಿದ್ರು. ನಮ್ಮ ಪೊಲೀಸ್ನವರು ಮತ್ತೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು ಅಲ್ಲಿ. ಓಕೆ. ಶಿಫ್ಟ್ ಮಾಡಿದ್ರೆ ರಪ್ಪ ಕರ್ಕೊಂಡು ಹೋದೆ. ಓಕೆ. ಎಲ್ಲಿ 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 ನಿಮಗೆ ಗೊತ್ತಾಗುವಾಗ ಎಷ್ಟು ಗಂಟೆ ಆಗಿತ್ತು? ನನಗೆ ಸಾಧಾರಣ 8-8:30 ಒಳಗೆ. ನೈಟ್ 8:30 ನಿಮಗೆ ಫೋನ್ ಬಂದಿದೆ ಅಲ್ವಾ? ಹಾ, ಹೌದೌದು. ಓಕೆ. ಏನು ನೀವು ತಕ್ಷಣ ಸ್ಥಳಕ್ಕೆ ಹೋಗಿದ್ರಾ ಅಲ್ಲಿಗೆ? ಹಾ, ತಕ್ಷಣ ಹೋಗಿದ್ದೆ. ಓಕೆ. ಅವಾಗ ಅವರ ಪರಿಸ್ಥಿತಿ ಹೇಗಿತ್ತು ಅವ್ರದ್ದು? ಪರಿಸ್ಥಿತಿ ಅವರೊಂದು ಫುಲ್ ರಕ್ತ ಇತ್ತು ಮುಖದಲ್ಲೆಲ್ಲ. ಓಕೆ. ಅಲ್ಲಿ ಓಕೆ, ಖಾಲಿ ಒಂದು ಸೌಂಡ್ ಮಾತ್ರ ಇದ್ದದ್ದು ನಮ್ಮ ಇದು ಸೇಮದು. ಯಾವುದು, ಯಾವ ಸೌಂಡ್ ಅಂದರೆ? ಉಸಿರಾಟದ ಸೌಂಡ್. ಉಸಿರಾಟದ ಜೋರು ಸೌಂಡ್ ಮಾತ್ರ ಇದ್ದದ್ದು. ಓಕೆ ಓಕೆ. ಬೇರೆಂತ ಇರಲಿಲ್ಲ. ಓಕೆ. ಹಾಗೆ ನೀವು ಫುಲ್ ಬ್ಲಡ್ ಹೋಗ್ತಾ ಇತ್ತು. ಓ, ಓಕೆ ಓಕೆ ಓಕೆ. ಮತ್ತೆ ನೀವು ತಕ್ಷಣ ಎಲ್ಲಿಯವರೆಗೆ ಅವರು ಎಲ್ಲಿಯವರೆಗೆ ಜೀವ ಇದ್ದರು ಅಂತ ಅವರ ಅಂದಾಜು ಪ್ರಕಾರ ಒಂದು ಕುಂಬ್ರದವರಿಗೆ ನನಗೆ ಹಾಗೆ ಸೌಂಡ್ ಕೇಳ್ತಾ ಇತ್ತು. ಓಕೆ. ಮತ್ತೆ ಸೌಂಡ್ ಎಂತ ಕೇಳ್ತಿರ್ಲಿಲ್ಲ. ನಾನು ಮತ್ತೆ ಕೂಡಲೇ ಅಲ್ಲಿ ಪ್ರಗತ ಹಾಸ್ಪಿಟಲ್ಗೆ ಹೇಳಿದ್ರು. ಅಲ್ಲಿಗೆ ಅಲ್ಲಿ ಇಳಿಸಿ ನಾನು ಮತ್ತೆ ಬಂದಿದ್ದೆ. ನಿಮ್ಮ ಜೊತೆ ಯಾರೆಲ್ಲ ಇದ್ರು ಆ ಸಂದರ್ಭದಲ್ಲಿ? ಯಾರು ಇರ್ಲಿಲ್ಲ, ಅವರ ಕೋಳಿ ಅಂಗಡಿಯಲ್ಲಿ ಒಬ್ರು ಇದ್ರು, ಅವರು ಇದ್ರು. ಅವ್ರ ಹೆಸರು ಅಂತ ನನಗೆ ಗೊತ್ತಿಲ್ಲ ಈಗ. ಕೋಳಿ ಅಂಗಡಿಯಲ್ಲಿ ಇದ್ದವರು ಒಬ್ರು ಇದ್ರ? ಒಬ್ರು ಮಾತ್ರ ಇದ್ರು? ಒಬ್ರು ಇದ್ರು, ಬೇರೆ ಯಾರು ಇದ್ರು? ಓಕೆ ಓಕೆ ಓಕೆ.